ಕಡಲ ಮೀನುಗಾರಿಕೆಗೆ ತೆರಳಿ ವಾಪಸಾಗುತ್ತಿದ್ದ ನಾಡದೋಣಿಯೊಂದು ಸಮುದ್ರದ ಮಧ್ಯೆ ಮರಳದಿಬ್ಬಕ್ಕೆ ಸಿಲುಕಿ ಅಪಾರ ನಷ್ಟ ಸಂಭವಿಸಿದ ಘಟನೆ ಸರ್ಫಿಂಗ್ ಕ್ಯಾಥಿಯ ಸಸಿಯತ್ಲು ಮುಂಡಾ ಅಳಿವೆ ಬಳೆ ಶುಕ್ರವಾರ ಸಂಜೆ ನಡೆದಿದೆ ಸಸಿಯತ್ಲು ಕದಿಕೆ ಲಚ್ಚಿಲ್ನ ದೇವಿ ಅನುಗ್ರಹ ಹೆಸರಿನ ಬೋಟ್ ಅವಘಡಕ್ಕೆ ಈಡಾಗಿದ್ದು ದೋಣಿಯಲ್ಲಿದ್ದ ಸುಮಾರು 2 ಟನ್ ಮೀನುಗಳು ಸಮುದ್ರ ಪಾಲಾಗಿವೆ ದೋಣಿಯು ಅಲೆಗಳ ರಭಸಕ್ಕೆ ಸಿಲುಕಿ ಮುಕ್ಕಾಲು ಭಾಗ ಮುಳುಗುವ ಹಂತಕ್ಕೆ ತಲುಪಿತು ಮರಳದಿಬ್ಬಕ್ಕೆ ಸಿಲುಕಿದ ದೋಣಿಯಲ್ಲಿದ್ದ ಮೀನುಗಾರರು ಇತರ ದೋಣಿಯ ಸಿಬ್ಬಂದಿಗಳ ಸಹಾಯದಿಂದ ಭಾರಿ ಪ್ರಯಾಸದಿಂದ ದೋಣಿಯನ್ನ ದಡ ಸೇರಿಸಿದ್ರು ಈ ಮಧ್ಯೆ ರಜಾ ದಿನದ ಮೋಜಿಗಾಗಿ ಬಂದಿದ್ದ ಪ್ರವಾಸಿಗರು ಸಮುದ್ರದಲ್ಲಿ ತೇಲಿ ಬರುತ್ತಿದ್ದ ಭಾರಿ ಪ್ರಮಾಣದ ಮೀನುಗಳನ್ನು ಕೈಯಲ್ಲಿ ಹಿಡಿದು ಮನೆಗೆ ತೆಗೆದುಕೊಂಡು ಹೋದರು